ಎಸ್, ಇಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕುಮಾರಸ್ವಾಮಿ ಬಜೆಟ್ ಮಂಡನೆಗೆ ಸಮನ್ವಯ ಸಮಿತಿ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ನಿಮಿಷಗಳ ಹಿಂದಷ್ಟೇ ಈ ಒಂದು ಸಮನ್ವಯ ಸಮಿತಿಯ ಎರಡನೇ ಸಭೆ ಮುಕ್ತಾಯಗೊಂಡಿದೆ. ಸೊ ಈ ಒಂದು ಸಮನ್ವಯ ಸಮಿತಿಯಲ್ಲಿ ಬಜೆಟ್ ಮಂಡನೆಗೆ ಒಂದು ರೀತಿಯ ಸಂಪೂರ್ಣವಾದಂತಹ ಯಾವುದೇ ಅಡೆತಡೆ ಇಲ್ಲದ ಗ್ರೀನ್ ಸಿಗ್ನಲ್ ಸಮಿತಿ ವತಿಯಿಂದ ಸಿಕ್ಕಿದೆ. ಸೊ ಆಗಿದ ಮೇಲೆ ಕುಮಾರಸ್ವಾಮಿಯವರ ಬಜೆಟ್ ಮಂಡನೆಗೆ ಯಾವುದೇ ವಿರೋಧ ಇಲ್ಲ ಅಂತ ಡ್ಯಾನಿಶ್ ಅಲ್ಲಿ ಕೂಡ ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಮಾಡೋದಕ್ಕೂ ಕೂಡ ಸಮನ್ವಯ ಸಮಿತಿ ಒಪ್ಪಿಗೆಯನ್ನ ಕೊಟ್ಟಿದೆ. ಏನೆಲ್ಲ ಬೆಳವಣಿಗೆಗಳು ನಡೆದವು ಅದೆಲ್ಲವೂ ಕೂಡ ಇಲ್ಲಿ ಹೊಳೆ ನೀರಲ್ಲಿ ಹುಣಸೆ ತೊಳೆದ ಹಾಗೆ. ಯಾಕೆಂದ್ರೆ ಸಮನ್ವಯ ಸಮಿತಿ ಸಭೆ ಒಪ್ಪಿಗೆ ಕೊಟ್ಟಿದೆ, ಮುಂದಿನ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಪ್ರಕಟ ಮಾಡಲಾಗುತ್ತೆ. ಶೀಘ್ರದಲ್ಲೇ ರೈತರ ಸಾಲ ಮನ್ನಾ ಬಗ್ಗೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ಸುಮಾರು 125,000 ಕೋಟಿ ರೂಪಾಯಿ ನೀರಾವರಿ ಖರ್ಚಿಗೆ ನಿಗದಿಯನ್ನು ಮಾಡಲಾಗಿದೆ. ವಸತಿ ರೈತರಿಗೆ 20 ಲಕ್ಷ ಮನೆಗಳ ನಿರ್ಮಾಣಕ್ಕೆ ಒಪ್ಪಿಗೆ. ಮುಂದಿನ 5 ವರ್ಷಗಳಲ್ಲಿ 5 ಕೋಟಿ ಉದ್ಯೋಗ ಸೃಷ್ಟಿ ಮತ್ತು ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಜಾರಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. Decided in the last committee and appointed a drafting committee for common minimum program. The drafting committee had submitted their report to this committee, and with minor changes we have accepted the report of the drafting committee. In today's meeting, the common minimum program of JDS Congress coalition government in Karnataka has been approved, because the whole document will come out in a form of a booklet, so I will not be